ಚಿರಂಜೀವಿ ಸರ್ಜಾ ಈ ಲೋಕ ಬಿಟ್ಟೋಗಿ 2 ವರ್ಷಗಳು ಉರುಳು ಹೋಗಿದೆ. ಗರ್ಭಿಣಿ ಪತ್ನಿಯನ್ನ ಬಿಟ್ಟು, ತನ್ನ ಬಲಗೈಯಂತಿದ್ದ ಸಹೋದರನ ಬಿಟ್ಟು, ಗಾಡ್ ಫಾದರ್ ರೀತಿ ಇದ್ದ ಮಾವನನ್ನ ತೊರೆದು ಚಿರು ಏಕಾಏಕಿ ಎದ್ದು ಹೊರಟು ಹೋದ್ರು. ಅಂದು ಆ ಕುಟುಂಬದ ಪರಿಸ್ಥಿತಿ ಕಂಡು ಇಡೀ ನಾಡು ಕಣ್ಣೀರಲ್ಲಿ ತೋಯ್ದು ಬಿಟ್ಟಿತ್ತು. ಆ ಕರುಳು ಹಿಂಡುವ ದಿನಕ್ಕೀಗ 2 ವರ್ಷ. ನೆನೆಸ್ಕೊಂಡ್ರೆ ಸಾಕು, ಮತ್ತೆ ಮತ್ತೆ ಬಿಕ್ಕುವ ಕೆಲ ಘಟನೆಯನ್ನ ಚಿರು ಸಹೋದರ ಧ್ರುವ ಹಾಗೂ ಚಿರು ಪತ್ನಿ ಮೇಘನ ಒಂದೇ ವೇದಿಕೆಯಲ್ಲಿ ನೆನಪು ಮಾಡಿಕೊಂಡ್ರು. ಆ ಮನಕಲುಕುವ ದೃಶ್ಯಗಳು ನಿಮ್ಮ ಮುಂದೆ. ಚಿರು ಇಲ್ಲದ 2 ವರ್ಷ, ದೇವರಿಲ್ಲ ಅನ್ನುತ್ತಿದ್ದಾರಲ್ಲ ಧ್ರುವ ಮೇಘನ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕೇಳೋದನ್ನೇ ಬಿಟ್ಟಿದ್ದಾರೆ ಅತ್ತಿಗೆ ಮೈದುನ. ಖುಷಿಯಲ್ಲಿದ್ದ ಈ ಕುಟುಂಬದ ನೆಮ್ಮದಿಗೆ ಭಂಗ ತರಬೇಕು ಅಂತ ಆ ವಿಧಿ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕುಳಿತಿದ್ನು. 2020 ಜೂನ್ 7 ಸರ್ಜಾ ಕುಟುಂಬಕ್ಕೆ ಘೋರ ನೋವು ಕೊಟ್ಟು ಬಿಟ್ಟ. ಬದುಕಿ ಬಾಳಬೇಕಿದ್ದ ಸ್ಯಾಂಡಲ್ವುಡ್ ಆಸ್ತಿ ಚಿರಂಜೀವಿ ಸರ್ಜಾ ಅಂದು ಹೃದಯಾಘಾತದಿಂದ ಕಣ್ಮುಚ್ಚಿಬಿಟ್ರು. ಆ ಘಟನೆಯಾಗಿ 2 ವರ್ಷ ಕಳೆದಿದೆ. ಚಿರು ನಿಧನದ ಕೆಲವೇ ತಿಂಗಳ ಬಳಿಕ ಮರಿಚಿರು ರಾಯನ್ ಜನಿಸಿದ ಬಳಿಕವೇ ಕುಟುಂಬದ ಅಳು ನಿಂತಿತು. ಮಗುವಲ್ಲೇ ಚಿರುವನ್ನ ಕಾಣುವ ಸರ್ಜಾ ಕುಟುಂಬಕ್ಕೆ ನೋವು ಶಾಶ್ವತ. ಇದೀಗ ಮರಿಚಿರು ಬೆಳೆಯುತ್ತಿದ್ದಾನೆ. ಅಪ್ಪನ ಪುಣ್ಯ ಸ್ಮರಣೆಯಲ್ಲಿ ರಾಯನ್ ಕಾಣಿಸಿಕೊಂಡಿದ್ದು ಹೇಗೆ? ಬೆಂಗಳೂರಿನ ಹೊರವಲಯದ ಧ್ರುವ ಸರ್ಜಾರ ಫಾರ್ಮ್ ಹೌಸ್ನಲ್ಲಿ ಚಿರು ಸಮಾಧಿ ಇದೆ. ಇಡೀ ಕುಟುಂಬ ಅಲ್ಲಿಗೆ ತೆರಳಿ ಚಿರುವಿನ 2ನೇ ವರ್ಷದ ಪುಣ್ಯತಿಥಿ ಕಾರ್ಯ ಮಾಡಿದೆ. ಅಣ್ಣ ತಮ್ಮಂದಿರಂದ್ರೆ ಹೇಗಿರಬೇಕು ಅಂತ ಇದ್ದ ಧ್ರುವ ಚಿರು ಸಹೋದರರ ಜೋಡಿಯಲ್ಲಿ ಈಗ ಧ್ರುವರನ್ನ ಒಂಟಿಯಾಗಿ ನೋಡೋಕೆ ಹೃದಯ ಭಾರವೆನಿಸುತ್ತದೆ. 2 ವರ್ಷನೂ ಬರೀ ಮೆಮೊರೀಸ್ ಅಲ್ಲೇ ಇದ್ದೀವಿ. ಅಂದ್ರೆ ಯೂಶುವಲಿ ಫ್ಯಾಮಿಲೀಸ್ ಅಲ್ಲಿ ನಾವು ಕೆಲವು ಮಾತುಗಳನ್ನ ನಿಲ್ಸಿದೀವಿ. ಅಂದರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಈ ಥರ ಕೆಲವು ಮಾತುಗಳನ್ನೇ ನಿಲ್ಲಿಸಿದ್ದೀವಿ. ಯಾಕೆಂದರೆ ಎಲ್ಲರೂ ಡೇ ಬೈ ಡೇ ದೇ ಆರ್ ಟ್ರೈಂಗ್ ಟು ಬಿ ಬೆಟರ್, ಸೊ ನೋಬಡಿ ಈಸ್ ಔಟ್ ಆಫ್ ಇಟ್. ಮತ್ತು ನಾನು ಏನು ನಂಬ್ತೀನಿ ಅಂದರೆ ಚಿರು ಇಸ್ ಅ ಸೆಲೆಬ್ರೇಷನ್ ಆ್ಯಂಡ್ ನಮ್ಮಣ್ಣ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ, ಎಲ್ಲೋ ನಮ್ಮ ಜೊತೆಗೇ ಇದ್ದಾನೆ ಅಂತ ಅಂದ್ಕೊತೀನಿ. ನಾನಂತೂ ಎಸ್ಪೆಷಲಿ ಎಲ್ಲೋ ಶೂಟಿಂಗ್ ಹೋಗಿದ್ದಾನೆ, ಬೇರೆ ಊರಿಗೆ ಹೋಗಿದ್ದಾನೆ, ಬರ್ತಾನೆ ಅಂತಲೇ ಇದ್ದೀನಿ. ಅದೇ ಚಿಕ್ಕ ವಯಸ್ಸಿಂದನೂ ಜೊತೆಗೆ ಬೆಳ್ಕೊಂಡು ಬೋರ್ಡಿಂಗಲ್ಲೆಲ್ಲ ಒಟ್ಟಿಗೆ ಇದ್ವಿ. ನಾನು ಇನ್ಫ್ಯಾಕ್ಟ್ ನಮ್ಮ ತಂದೆ ತಾಯಿ ಜೊತೆನೂ ಇರ್ತಾ ಇರಲಿಲ್ಲ, ನಮ್ಮಣ್ಣನ ಜೊತೆ ಇರ್ತಿದ್ದೆ. ನನಗೆ ನಮ್ಮಣ್ಣನ ಜೊತೆ ಇಲ್ದಿರೋ ದಿವಸಗಳೇ ನನಗೆ ಗೊತ್ತಿಲ್ಲ. ಚಿರು ಅಗಲುವ ವೇಳೆ 5 ತಿಂಗಳ ಗರ್ಭಿಣಿಯಾಗಿದ್ದ ಮೇಘನ ಮಗು ಜನಿಸಿದ 9 ತಿಂಗಳ ಬಳಿಕ ಮತ್ತೆ ಬಣ್ಣ ಹಚ್ಚಿದ್ರು. ಅದರ ಮೊದಲ ಹಂತವೆಂಬಂತೆ ಮೇಘನ ಕನ್ನಡದ ಖಾಸಗಿ ವಾಹಿನಿಯ ಡಾನ್ಸಿಂಗ್ ಚಾಂಪಿಯನ್ ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ ಪಾಲ್ಗೊಂಡಿದ್ರು. ಮೇಘನ ನೋವು ಮರೆಯಲು ಕೆಲಸದಲ್ಲಿ ಪಾಲ್ಗೊಂಡಿದ್ದಕ್ಕೆ ಇಡೀ ನಾಡೇ ಖುಷಿಪಟ್ಟಿತ್ತು. ಹೀಗಾಗಿ ಡಾನ್ಸಿಂಗ್ ಚಾಂಪಿಯನ್ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಧ್ರುವ ಸರ್ಜಾ ಆಗಮಿಸಿದ್ರು. ಸರ್ಜಾರ ಈ ಕುಟುಂಬವೇ ವಿಶೇಷ. ಇಡೀ ಕುಟುಂಬ ಚಿತ್ರರಂಗದಲ್ಲಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ತಾರೆಗಳೇ ಸಿಗ್ತಾರೆ. ಈ ಕುಟುಂಬದ ಜೊತೆಯಾಗಿದ್ದು ಸುಂದರಾಜ್ ಕುಟುಂಬ. ಸ್ವರ್ಗಕ್ಕೆ ಮೂರೇಗೇಣುವಂತಿದ್ದ ಈ ಕುಟುಂಬ ಚಿರುವನ್ನ ಕಳೆದುಕೊಂಡ ಬಳಿಕ ನೋವಿನಲ್ಲೇ ಜೀವಿಸುತ್ತಿದೆ. ನಾನು ಹಾನೆಸ್ಟ್ಲಿ ಹೇಳಬೇಕು ಅಂದ್ರೆ ನನಗೆ ಬೇಜಾರು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಮ್ಮಣ್ಣ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಟ ಆಡಿಸ್ತಾ ಇದ್ದ ಅಂದ್ರೆ ಅನ್ಸುತ್ತಲ್ಲ, ನಮ್ಮಣ್ಣ ಇದ್ದಿದ್ರೆ ಮೆರೆದು ಬಿಡ್ತಿದ್ದ ಅಂತಲ್ಲ ಅನ್ಸುತ್ತೆ. ಸೊ ಎಸ್ಪೆಷಲಿ ತಂದೆ ತಾಯಿ, ಅದಕ್ಕೆ ನಾನು ಎಲ್ಲೂ ಇಂಟರ್ವ್ಯೂಸು ಕೊಡೋದಕ್ಕೋಗಲ್ಲ. ಯಾಕೆಂದರೆ ನಮ್ಮದು ನೋಡಿ ತಿರ್ಗಾ ನಮ್ಮ ತಂದೆ ತಾಯಿ ಎಲ್ಲ ನೋಡಿ ತಿರ್ಗಾ ಬೇಜಾರು ಮಾಡ್ಕೊತಾರೆ ಅನ್ನೋದಕ್ಕೆ ನಮ್ಮಣ್ಣನ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ. ಅಂದಹಾಗೆ ಚಿರು ನಿಧನದ ಬಳಿಕ ಹಿಂದ್ಯಾವತ್ತೂ ಮೇಘನ ಹಾಗೂ ಧ್ರುವ ಚಿರು ಬಗ್ಗೆ ಮಾತನಾಡಿರಲಿಲ್ಲ. ಯಾಕಂದ್ರೆ ಅತ್ತು ಅತ್ತು ಸೊರಗಿ ಹೋದ ಹೃದಯದಲ್ಲಿ ಮಾತೇ ಬರ್ತಿರಲಿಲ್ಲ.
ಇದೀಗ ಆ ಘಟನೆಯಾದ ಬಳಿಕ ಅತ್ತಿಗೆಯ ಖುಷಿಗಾಗಿ ಮೈದುನ ಧ್ರುವ ಸರ್ಜಾ ಅತ್ತಿಗೆ ಜಡ್ಜ್ ಆಗಿರುವ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ವೇಳೆ ಅತ್ತಿಗೆ ಮೈದುನರ ತಾಯಿ ಮಗನಂತಹ ಬಾಂಧವ್ಯದ ಕುರಿತು ಬಿಚ್ಚಿಟ್ರು. ಧ್ರುವ ಹಾಗೂ ಚಿರು ಸ್ನೇಹಿತರಂತಿದ್ದ ಅಣ್ಣ ತಮ್ಮಂದಿರು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಒಬ್ರನ್ನೊಬ್ರು ಇಷ್ಟೊಂದು ಗಾಢವಾಗಿ ಹಚ್ಚಿಕೊಂಡಿದ್ರು ಅನ್ನೋದನ್ನ ಇದೀಗ ಕಾರ್ಯಕ್ರಮದಲ್ಲಿ ಧ್ರುವ ರಿವೀಲ್ ಮಾಡಿದ್ದಾರೆ. ಅಣ್ಣನಿಲ್ಲದ ಆ ದಿನಗಳನ್ನ ಧ್ರುವ ಹೀಗೆ ನೆನೆದ್ರು. ಏಕಾಏಕಿ ಅಣ್ಣನ ಅಗಲಿಕೆಯ ಬಳಿಕ ಧ್ರುವ ಅದೆಷ್ಟು ಕಠಿಣ ದಿನಗಳನ್ನ ಎದುರಿಸಿದ್ರು ಅನ್ನೋದನ್ನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡು ಬಿಟ್ರು. ಅಣ್ಣ ತಮ್ಮನ ಎವಿ ವಿಡಿಯೋ ಬಂದಾಗಂತೂ ಅತ್ತಿಗೆ ಮೈದುನ ಇಬ್ರು ಜೊತೆಯಾಗಿ ಬಿಕ್ಕಿದ್ರು. ಅಪ್ಪನ ಸಮಾಧಿ ಮುಂದೆ ಮರೀಚಿರು ಆಟ, ವೇದಿಕೆಯಲ್ಲಿ ಧ್ರುವ ಮೇಘನ ಕಣ್ಣೀರು, ನೋಡುವಾಗ ಹೆಂಡುತ್ತದೆ ಕರುಳು. ಚಿರುವಿಲ್ಲದ ಸರ್ಜಾ ಕುಟುಂಬಕ್ಕೆ ಈಗ ರಾಯನೇ ಚಿರುವಾಗಿದ್ದಾನೆ. ಧ್ರುವ ಅಂತೂ ರಾಯನನ್ನ ಸಿಸ್ಯ ಅಂತ ಕರೆಯೋದಾಗಿ ಹೇಳಿಕೊಂಡಿದ್ದಾರೆ. ತನ್ನ ಕರುಳ ಕುಡಿ ಅಪ್ಪನ ಫೋಟೋ ಮುಂದೆ ಅಪ್ಪ ಅಪ್ಪ ಎಂದು ಕರೆಯೋದನ್ನ ನೋಡುತ್ತಾ ಮೇಘನ ಬಿಕ್ಕುತ್ತಾರೆ. ಒಟ್ನಲ್ಲಿ ಆ ವಿಧಿಯನ್ನ ನಿಷ್ಕರುಣಿ ಅನ್ನೋದು ಇದಕ್ಕೆ ನೋಡಿ, ಜೇನುಗೂಡಿನಂತ ಕುಟುಂಬಕ್ಕೆ ಕಲ್ಲೆಸೆದು ಬಿಟ್ಟ. ಪ್ರೀತಿ ನಗು ಕಾಳಜಿಗೆ ಹೆಸರುವಾಸಿಯಾಗಿದ್ದ ಚಿರು ಕಣ್ಮುಚ್ಚಿ ಹೊರಟು 2 ವರ್ಷ ಉರುಳಿದೆ. ಆದರೆ ಚಿರು ಅಮರ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.